ಎಂಟು ಜನ ರಾಜೀನಾಮೆ ಲೆಟರ್ ಇಟ್ಕೊಂಡು ಸ್ಪೀಕರ್ ಕಚೇರಿಯಲ್ಲಿ ಕೂತಿದ್ದಾರೆ. ರಾಜ್ಯಕ್ಕೆ ದೌಡಾಯಿಸುವಂತೆ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಆಗಿರುವಂತಹ ವೇಣುಗೋಪಾಲ್ ಅವರು ಬೆಂಗಳೂರಿನತ್ತ ದೌಡಾಯಿಸ್ತಾ ಇರುವಂತಹ ವೇಣುಗೋಪಾಲ್, ಸರ್ಕಾರ ಪತನಕ್ಕೆ ಕ್ಷಣಗಳನ್ನೇ ಬೆನ್ನಲ್ಲೇ ಹೈಕಮಾಂಡ್ ಕೈ ಹೈಕಮಾಂಡ್ ತರಲು ಸೋಮಶೇಖರ್. ನಿಮ್ ಮಾತು ಕೇಳ್ತಾರೆ ಸರ್, ಇಲ್ಲಿ ತನಕ ಬಂದಿದ್ದಾರೆ, ನಿಮ್ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ತನಕ ಹೇಳ್ತಾರೆ ಅಂದ್ರೆ ಭೈರತಿ, ಎಂ ಅಂದ್ರೆ ಮುನಿರತ್ನ, ಎಸ್ ಅಂದ್ರೆ ಸೋಮಶೇಖರ್. ಭೈರತಿ ಬಸವರಾಜ್ ಪರಮಾಪ್ತ, ಸಿದ್ದರಾಮಯ್ಯನವರ ಪರಮಾಪ್ತ. ಸಿದ್ದರಾಮಯ್ಯನವರಿಗೆ ಒಂದು ಲಕ್ಸುರಿ ಕಾರ್ ಕೊಡಿಸಿದಂತಹ ವಿಚಾರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸುದ್ದಿಯಾಗಿದ್ರು. ಎಸ್ ಪಿ ಸೋಮಶೇಖರ್ ಯಶವಂತಪುರ ಶಾಸಕ, ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ, ಈ ಮೂವರು ಕೂಡ ಸಿದ್ದರಾಮಯ್ಯನವರ ಪರಮಾಪ್ತರು. ಸಿದ್ದರಾಮಯ್ಯನವರ ಪರಮಾಪ್ತರ ಜೊತೆಗೆ ಇದೇ ಮುನಿರತ್ನ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಪರವಾಗಿ ನಿಂತು, ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ನಿಂತು ಕೆಲಸ ಮಾಡಿದರು. ಎಸ್ ಪಿ ಸೋಮಶೇಖರ್, ದೇವೇಗೌಡರು ಬೆಂಗಳೂರು ಉತ್ತರಕ್ಕೆ ಬರೋದಾಗಿದ್ರೆ, ಯಾಕಂದ್ರೆ ಈ ಮೂವರು ಕೂಡ ಬೆಂಗಳೂರು ಉತ್ತರಕ್ಕೆ ಸೇರುವಂತ ಶಾಸಕರು. ದೇವೇಗೌಡರನ್ನ ಗೆಲ್ಲಿಸಿಕೊಡ್ತೀವಿ ಅನ್ನೋದ ಮಾತನ್ನು ಹೇಳಿದ್ರು. ಭೈರತಿ ಬಸವರಾಜ್ ಕೂಡ ಹೇಳಿದ್ರು. ಮೂವರು ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರ ವೀಕ್ಷಕರೇ. ಎರಡನೇ ಟೀಮ್, ಇನ್ನೊಂದು ಟೀಮ್ಗಾಗಿ ಕಾಯಲಾಗ್ತಾ ಇದೆ ರಾಮಲಿಂಗಾರೆಡ್ಡಿ ಹಾಗೂ ಸೌಮ್ಯ ರೆಡ್ಡಿ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದನ್ನ ಪಚನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ, ಡೈಜೆಸ್ಟ್ ಮಾಡೋದಕ್ಕೆ ಬಹಳ ಕಷ್ಟ ಮಾಡ್ಬೋದು. ಇದು ಫಸ್ಟ್ ಟೀಮ್. ಅದರಲ್ಲಿ ಎಂಟು ಶಾಸಕರ ಪೈಕಿ ಮೂವರು ಜೆಡಿಎಸ್ ಶಾಸಕರು. ವೀಕ್ಷಕರೇ, ಆರಂಭದ ಎಂಟು ಶಾಸಕರ ಪೈಕಿ ಮೂವರು ಜೆಡಿಎಸ್ ಶಾಸಕರು, ನಾರಾಯಣ ಗೌಡ, ಗೋಪಾಲಯ್ಯ ಮತ್ತು ವಿಶ್ವನಾಥ್. ಮೊದಲನೇ ಟೀಮ್ ಅಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕ, ಮಹೇಶ್ ಕುಮಟಳ್ಳಿ ಅಥಣಿ ಶಾಸಕ, ಜಿಟಿ ದೇವೇಗೌಡರು ಇದೀಗ ಫೋನೋದಲ್ಲಿದ್ದಾರೆ. ಜಿಟಿ ದೇವೇಗೌಡರೇ ನಮಸ್ಕಾರ, ಏನಾಗ್ತಾ ಇದೆ ರಾಜ್ಯದಲ್ಲಿ? ನಮಸ್ಕಾರ, ನಾನು ಫಂಕ್ಷನ್ ಇದೆ, ಬೆಳಿಗ್ಗೆಯಿಂದ ಬಿಸಿ ಫಂಕ್ಷನ್ ಗೊತ್ತಾಗಿಲ್ಲ ನನ್ಗೆ. ಈಗ ನಿಮ್ಮ ಮೊಬೈಲ್ ಕೊಟ್ಟ ನನ್ಗೆ, ನಾನೀಗ ನಮ್ಮ ಅಮ್ಮಗಳದೊಂದು ಕಾರ್ಯಕ್ರಮ ತಿರುಪತಿಗೆ ಹೋಗ್ತಾ ಇದ್ದೀನಿ. ಸರ್, ಏನಾಗಿದೆ? ಎಂಟು ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್, ಜೆಡಿಎಸ್ ನ ಮೂವರು ಶಾಸಕರು ರಾಜೀನಾಮೆ, ಗೋಪಾಲಯ್ಯ, ನಾರಾಯಣ ಗೌಡ, ವಿಶ್ವನಾಥ್. ನನ್ನ ಪ್ರಕಾರ ಹೇಳೋದಿಷ್ಟೇ, ಇವತ್ತು ಹೇಳ್ತೀನಿ, ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಡಿಸ್ಟೆಬಿಲೈಸ್ ಮಾಡಲ್ಲ ಯಾವುದೇ ಸರ್ಕಾರನ ಅಂತ ಹೇಳಿದ್ದಾರೆ. ಆ ಮಾತನ್ನ ಇವತ್ತು ನಮ್ಗೆ ನಂಬಿಕೆ ಇದೆ. ಚುನಾಯಿತ ಸರ್ಕಾರಗಳನ್ನ, ಅದರಲ್ಲೂ ಕೂಡ ಎಲ್ಲಾ ಬಿಜೆಪಿನೇ ಇಷ್ಟೊಂದು ಬಹುಮತ ಬಂದು ಎಲ್ಲೋ ಒಂದ್ ಎರಡ್ ಮೂರ್ ಕಡೆ ಸಣ್ಣ ಸಣ್ಣ ರಾಜ್ಯಗಳಿರೋದನ್ನ ಅವರು ಡಿಸ್ಟೆಬಿಲೈಸ್ ಮಾಡಲ್ಲ ಅಂತಕ್ಕಂತ ಒಂದು ನಂಬಿಕೆ ನನ್ಗಿದೆ. ಇಷ್ಟೆಲ್ಲ ಆದ ನಂತರ ಕೂಡ ನರೇಂದ್ರ ಮೋದಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೀರಲ್ಲ ಸರ್, ನಿಮ್ಮ ಬಗ್ಗೆ ಕೂಡ ಸ್ವಲ್ಪ ಅನುಮಾನ ಬಂದ್ರೆ ಹೆಂಗೆ ಜನರಿಗೆ ಅಂತ? ಯಾವ ಅನುಮಾನ ಪ್ರಶ್ನೆ ಇಲ್ಲ, ನಾನು ಇಶ್ಯೂಸ್ ಮೇಲೆ ಮಾತಾಡ್ತೀನಿ, ಅವ್ರು ಹೇಳಿರೋ ಮಾತಿನ ಮೇಲೆ ಹೇಳ್ತಾ ಇದ್ದೀನಿ. ಅವರು ನಾವೇನಿದ್ರು ದೇಶದ ಅಭಿವೃದ್ಧಿ ಡಿಸ್ಟೆಬಿಲೈಸ್ ಮಾಡಲ್ಲ ವಿರೋಧ ಪಕ್ಷಗಳನ್ನ ಅಂತಕ್ಕಂಥ, ಯಾವತ್ತು ಕೂಡ ಯಾರೇ ಆದ್ರೂ ಕೂಡ ಯಾರು ಇವತ್ತು ಯಾರೇ ಮಾಡಿದ್ರು ಕೂಡ ಇವತ್ತು ಒಂದೇ ಪಕ್ಷಕ್ಕೆ ಅನ್ವಯಿಸಲ್ಲ ಇದು. ಯಾರೇ ಸರ್ಕಾರ ಮಾಡಿದ್ರು ಎಲ್ಲಾರ್ಗು ಅನ್ವಯಿಸ್ತದೆ. ಅದರಿಂದ ಒಂದು ಚುನಾಯಿತ ಸರ್ಕಾರದ ಬಗ್ಗೆ ಆ ರೀತಿ ಅವ್ರು ಮಾಡಿದ್ರೆ, ಹಾಗಿದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದ ಇವರಿಗೆ ಅತೃಪ್ತಿ ಆಗಿದೆಯಾ ಅಥವಾ ವಿರೋಧ ಪಕ್ಷ ಮಾಡ್ತಾ ಇದೆಯಾ ಇದನ್ನ? ನಾನು ಇದನ್ನ ನೋಡಿಲ್ಲ, ನೋಡ್ಬಿಟ್ಟು ನೀವು ಮಾತಾಡ್ತೀನಿ ತಿರ್ಗಾ. ಸರ್, ಎಂಟು ಜನ ರಾಜೀನಾಮೆ ಆಲ್ರೆಡಿ ಕೊಟ್ಟಾಗಿದೆ ಸರ್, ಸ್ಪೀಕರ್ ಕಚೇರಿಯಲ್ಲಿ ಇದ್ದಾರೆ. ಈಗ ಈಚೆ ಬಂದೆ, ಫಂಕ್ಷನ್ ಈಚೆ ಬಂದಿದ್ದೀನಿ. ಗವರ್ಮೆಂಟ್ ಸೇಫ್ ಅಲ್ವಾ ಹೇಳಿ ಸರ್, ಗವರ್ಮೆಂಟ್ ಸೇಫ್ ಅಲ್ವಾ ಹೇಳಿ. 100% ಇರುತ್ತೆ ಗವರ್ಮೆಂಟ್. ಓಕೆ, ಜಿ ಟಿ ದೇವೇಗೌಡರು ಹೇಳಿದ್ರು 100% ಗವರ್ಮೆಂಟ್ ಇರುತ್ತೆ ಅಂತ ಹೇಳಿ, ಯಾವ ಗವರ್ಮೆಂಟ್ ಅಂತ ಹೇಳಿಲ್ಲ ಅವರು. ಓಕೆ, ಮತ್ತೊಮ್ಮೆ ವೀಕ್ಷಕರ ತೋರಿಸ್ತಾ ಇದ್ದೀನಿ ಈ ದೃಶ್ಯಾವಳಿಗಳನ್ನ. ಬಹುಶಃ ಕಾಂಗ್ರೆಸ್ ನ ನಾಯಕರು ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದು
ಆದ್ರೆ ಒಂದು ಸೋಮಶೇಖರ್ ಅವರಿರ್ಬೋದು, ಮುನಿರತ್ನ ಅವರಿರ್ಬೋದು, ಭೈರತಿ ಬಸವರಾಜ್ ಇರ್ಬೋದು, ಅವರು ರಾಜೀನಾಮೆ ಕೊಟ್ಟು ಅಂಗೀಕಾರ ಆಗೋ ತನಕ ನಂಬಕ್ಕಾಗಲ್ಲ. ರಾಜೀನಾಮೆ ಕೊಟ್ಟು ಅಂಗೀಕಾರ ಆಗೋ ತನಕ ಎಲ್ಲ ರಾಜಕೀಯ ಲೆಕ್ಕಾಚಾರಗಳಿರುತ್ತೆ. ವೀಕ್ಷಕರೇ ಹೇಳಕ್ ಬರಲ್ಲ ಯಾಕೆ ಹೋಗ್ತಾ ಇದಾರೆ, ಏನು ಹೋಗ್ತಾ ಇದಾರೆ, ತಿಳ್ಕೊಳಕ್ ಹೋಗ್ತಾ ಇದಾರ, ವಿ ಡೋಂಟ್ ನೋ. ಆದ್ರೆ ಒಂದಂತೂ ಸ್ಪಷ್ಟ, ಎರಡು ಟೀಮ್ ಬಂದಿದೆ, ಮೂರು ಟೀಮ್ ಬರುತ್ತಂತೆ. ಇದು ಮೊದಲನೇ ಟೀಮ್, ರಮೇಶ್ ಜಾರಕಿಹೊಳಿ. ವೀಕ್ಷಕರೇ, ಫ್ರಾಂಕ್ಲಿ ಸ್ಪೀಕಿಂಗ್, ಕಳೆದ ಆರು ತಿಂಗಳಿಂದ ಈ ಸುದ್ದಿ ಇತ್ತು, ಈಗಲೂ ಆವಾಗ ಈಗ ಮತ್ತೊಮ್ಮೆ ಆ ಸುದ್ದಿ. ಓಕೆ, ಈಗ ಬಂದಿರುವಂತಹ ಮತ್ತೊಂದು ಸುದ್ದಿ ವೀಕ್ಷಕರೇ, ಈ ಮೂವರು ಎಂಟು ಜನ ಶಾಸಕರು ರಾಜೀನಾಮೆ ಕೊಟ್ಟವರನ್ನ ಮನವೊಲಿಕೆಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸೋಮಶೇಖರ್, ಮುನಿರತ್ನ ಮತ್ತು ಭೈರತಿ ಬಸವರಾಜ್ ರಾಜೀನಾಮೆ ಕೊಡೋಕೆ ಬಂದಿದ್ದಲ್ಲ, ಇವರ ಮನವರಿಕೆ ಮಾಡೋಕೆ ಬಂದಿದ್ದಾರೆ, ವಾಪಸ್ ಕರ್ಕೊಂಡೋಗೋಕೆ ಬಂದಿದ್ದಾರೆ ಅನ್ನುವಂತ ಹೊಸ ಮಾಹಿತಿ ಈಗ ಬರ್ತಾ ಇದೆ.